ನೂರರಷ್ಟು ತಪ್ಪಿತಸ್ಥರಿದ್ದಾರೆ ಹೀಗಾಗಿ ಡಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಎಂದು ಮಾಜಿ ಶಾಸಕ ಕೆ ಎಸ್ ಈಶ್ವರಪ್ಪ ಆಗ್ರಹಿಸಿದ್ದಾರೆ ರಾಯಚೂರಿನ ಲಿಂಗಸಗೂರ್ನಲ್ಲಿ ಮಾತನಾಡಿದ ಅವರು ಮೂರು ತಿಂಗಳಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ ನೂರಕ್ಕೆ ನೂರರಷ್ಟು ನಂಬಿಕೆ ಇದೆ ಆತ ತಪ್ಪಿತಸ್ಥ ಇದ್ದಾನೆ ಅಕ್ರಮದ ದುಡ್ಡು ಹೊಡೆದಿದ್ದಾನೆ ಅಲ್ಲಿ ತನಕ ಡಿ ಸಿ ಎಂ ಸ್ಥಾನದಲ್ಲಿ ಇರಬಾರದು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಕೋರ್ಟ್ ಹೇಳಿದೆ ಮೂರು ತಿಂಗಳಲ್ಲಿ ತನಿಖೆ ಆಗಬೇಕು ಆ ಬಳಿಕ ಮಂತ್ರಿಯಾಗಿ ಇಲ್ಲ ಜೈಲಿಗೆ ಹೋಗಿ ಎಂದು ಹೇಳಿದರು ಟಿ ವಿಯಲ್ಲಿ ಅವರ ಮನೆಯಲ್ಲೇ ಸಿಕ್ಕ ಬಂಡಲ್ಗಟ್ಟಲೆ ನೋಟ್ಗಳನ್ನ ನಾವು ನೋಡಿದ್ದು ಅದಕ್ಕಿಂತ ಸಾಕ್ಷಿ ಬೇಕಾ ಬಾಕ್ಸ್ ಗಟ್ಟಲ್ಲಿ ದಾಖಲೆ ಬಂತು ಅದಕ್ಕಿಂತ ದಾಖಲೆ ಬೇಕಾ ಆಯಿತಾ ಮೊದಲು ತನಿಖೆಯಲ್ಲಿಯೇ ತಪ್ಪಿತಸ್ಥ ಅಂತ ತಿಹಾರ್ ಜೈಲ್ನಲ್ಲಿಟ್ಟರು ಅದಕ್ಕಿಂತ ಸಾಕ್ಷಿ ಬೇಕಾ ಬೇಲ್ನಲ್ಲೇ ಹೊರಗೆ ಬಂದಿದ್ದಾರೆ ಎಂದರು ಸಿ ಬಿ ಐ ವಿಚಾರದಲ್ಲಿ ಬಿ ಜೆ ಪಿ ಹಸ್ತಕ್ಷೇಪ ವಿಚಾರದ ಕುರಿತು ಪ್ರತಿಕ್ರಿಯಿಸಿ ಇದ್ದ ನೋಡಿ ನೋಡಿರಿ ಕುಡಿದವನೇನೋ ಮಾತಾಡ್ತಾನೆ ಅಂತ ನಾನು ಉತ್ತರ ಕೊಡಬೇಕಾ ಸುಪ್ರೀಂ ಕೋರ್ಟ್ ಲೋಕಾಯುಕ್ತ ಸಿ ಬಿ ಐ ಇರೋದು ರಾಜಕಾರಣ ಮಾಡೋಕ್ಕೆ ಅಲ್ಲ ಯಾವಾಗ ನನ್ನ ಮೇಲೆ ಬಂದರೆ ರಾಜಕಾರಣ ಬೇರೆಯವ್ರ ಮೇಲೆ ಬಂದ ರಾಜಕಾರಣ ಅಲ್ಲ ಎಲ್ಲ ಕಾಂಗ್ರೆಸ್ಸಿಗರು ಅಲ್ಲ ಇದು ಬರೀ ಡಿ ಕೆ ಶಿ ತಂತ್ರ ಅಂತ ಒಟ್ನಲ್ಲಿ ಈಶ್ವರಪ್ಪ ಅವರು ಅಧಿಕಾರದಲ್ಲಿದ್ದಾಗ ರಾಜೀನಾಮೆ ಕೊಟ್ಬಿಟ್ಟಿದ್ರು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಹೀಗಾಗಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಲೇಬೇಕು ನಾವು ಅದನ್ನು ನೋಡಬೇಕು ತಿ ಆರ್ ಜೈಲಿಗೆ ಹೋಗಿ ಬಂದಿರಲಿಲ್ಲ ಸುಮ್ಮ ಸುಮ್ಮನೆ ಕಳಿಸ್ಬಿಟ್ರ ಹೀಗಾಗಿ ರಾಜೀನಾಮೆ ಕೊಡಲೇಬೇಕು ಡಿ ಸಿ ಎಂ ಸ್ಥಾನಕ್ಕೆ ಅಂತ ಈಶ್ವರಪ್ಪನವರ ಪಟ್ಟು